ಧಾರವಾಡ ಜಿಲ್ಲೆಯಾದ್ಯಂತ ಶೇಕಡ 80% ಮುಂಗಾರು ಬಿತ್ತನೆ ಕಾರ್ಯ ಮುಕ್ತಾಯವಾಗಿದೆ ಎಂದು ಧಾರವಾಡದಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಹಾಲಪ್ಪ ಆಚಾರ್ ಅವರು ಹೇಳಿಕೆಯನ್ನು ನೀಡಿದರು. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜ, ರಸಗೊಬ್ಬರ, ವಣ್ಣ ಸಮರ್ಪಕವಾಗಿ ಪೂರೈಕೆ ಮಾಡಲಾಗುತ್ತಿದೆ. ಇನ್ನು ಕೃಷಿ ಇಲಾಖೆಯೊಂದಿಗೆ ಜಿಲ್ಲಾಡಳಿತ ಸಮರ್ಪಕವಾಗಿ ಸಮನ್ವಯತೆ ಸಾಧಿಸಿರುವುದರೊಂದಿಗೆ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರವನ್ನು ಪೂರೈಕೆ ಮಾಡುವ ನಿಟ್ಟನಲ್ಲಿ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದರು. ಇನ್ನು ಧಾರವಾಡ ಜಿಲ್ಲೆಯಾದ್ಯಂತ ಈಗಾಗಲೇ ಶೇಕಡ 80% ಮುಂಗಾರು ಬಿತ್ತನೆ ಕಾರ್ಯ ಪೂರ್ಣಗೊಂಡಿದ್ದು ಇನ್ನೂ 20% ಬಿತ್ತನೆ ಮುಗಿಯಬೇಕಾಗಿದೆ. ಇನ್ನು ಮಳೆಯೂ ಸಹ ಉತ್ತಮವಾಗಿದ್ದು ಜೂನ್ನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ಇನ್ನು ಮಳೆಯ ನಿರೀಕ್ಷೆಯಲ್ಲಿ ಜನರು ಇದ್ದು ಇನ್ನು ಮಳೆಯೂ ಸಹ ಆಗುತ್ತದೆ. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ರೀತಿಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಉತ್ತಮ ಕಾರ್ಯವನ್ನ ಮಾಡಿದೆ ಎಂದು ಶ್ಲಾಘನೆಯನ್ನ ಮಾಡಿದರು. ಮುಂಗಾರು ಇನ್ನೂ 20% ಬಿತ್ತನೆ ಆಗಬೇಕಾಗಿದೆ. ಇವತ್ತು ಬಿತ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಬೀಜಗಳ ಪೂರೈಕೆಯಲ್ಲಿ ಇಲಾಖೆ ಸಾಕಷ್ಟು ಎಲ್ಲಿ ಕೊರತೆ ಆಗುವಂತ ರೀತಿಯಲ್ಲಿ ಇವತ್ತು ಯಶಸ್ವಿಯಾಗಿ ಅದನ್ನು ನಿರ್ವಹಿಸಿದೆ ಮತ್ತು ಗೊಬ್ಬರವನ್ನು ಕೂಡ ಇವತ್ತು ಎಲ್ಲೂ ಕೊರತೆ ಆಗುವಂತ ರೀತಿಯಲ್ಲಿ ಇವತ್ತು ಇಲಾಖೆ ಮತ್ತು ಜಿಲ್ಲಾಡಳಿತ ನೋಡಿಕೊಂಡಿದೆ. ಇನ್ನು ನಮಗೆ ಗೊಬ್ಬರ ಸಾಕನ್ನು ಗೊಬ್ಬರ ಇಟ್ಕೊಂಡಿದ್ದಾರೆ ಮತ್ತು ಹಾಗೆಯೇ ಬೀಜನೂ ಕೂಡ ಸಾಕಷ್ಟು ನಮ್ಮಲ್ಲಿ